ನಾನು ಹೃದಯದಿಂದ ಒಂದು ಮಾತು ಹೇಳ್ತೀನಿ, ನನಗೋಸ್ಕರನೋ ಇಲ್ಲ ಜನ್ಮ ಕೊಡ ನಿಮ್ಮ ತಂದೆ ತಾಯಿಗಳಿಗೋಸ್ಕರನೋ ಅಥವಾ ನಿಮ್ಮಿಬ್ಬರು ಜೀವನ ಸರಿ ಹೋಗ್ಲಿ ಅನ್ನೋದಕ್ಕೋಸ್ಕರನೋ ಇವತ್ತು ಒಂದಿನ ಗಂಡ ಹೆಂಡತಿ ಅನ್ನೋ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಫ್ರೆಂಡ್ಸ್ ಆಗಿದ್ ನೋಡಿ, ಈಗ ಇಬ್ರು ಫ್ರೆಂಡ್ಸ್ ಪಿಕ್ನಿಕ್ ಹೋದಾಗ ಯಾವ ರೀತಿ ಇರ್ತಾರೋ, ಯಾವ ರೀತಿ ಎಂಜಾಯ್ ಮಾಡ್ತಾರೋ ಆ ರೀತಿ ಎಂಜಾಯ್ ಮಾಡಿ, ಆದ್ರೆ ದಿಲ್ಸೆ ಮಾಡಿ. ವಿಶ್ವ ಏನು ಇದೆಲ್ಲ ಸಾಧ್ಯನಾ? ಟ್ರೈ ಮಾಡಿ ನೋಡಿ, ಏನ್ ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಆಲ್ ದಿ ಬೆಸ್ಟ್. ಟ್ರೈ ಟ್ರೈ, ಯು ವಿಲ್ ಸಕ್ಸೀಡ್. ಎಷ್ಟರ ಕಾಫಿನಪ್ಪ ಇದು, ಚಿತ್ರ ವಿಚಿತ್ರ ಹೆಸರುಗಳು ಹೇಳೋದಕ್ಕೆ ನಾಲ್ಗೆನೆ ತಿರುಗಲ್ಲ. ಹೌದೌದು, ನಮಗ್ ಗೊತ್ತಿರೋದು ಒಂದೇ, ಫಿಲ್ಟರ್ ಕಾಫಿ. ಈಗ ಎಷ್ಟರ ಕಾಫಿ ಬಂದ್ಬಿಟ್ಟಿದೆ ಗೊತ್ತಾಣ? ಕೋಲ್ಡ್ ಕಾಫಿ, ಹಾಟ್ ಕಾಫಿ, ಕ್ಯಾಪಚಿನೋ, ಮೆಕ್ಸಿಕನ್ ಕಾಫಿ, ಐಸ್ ಕಾಫಿ. ಓ ಮೈ ಗಾಡ್. ಹೇ ನಿಖಿಲ್, ಯಾಕೋ ವೈದಲ್ಲ ರಿಸೋ ಡಿಪ್ರೆಸ್ಡ್ ಐಸೆ? ಆತರ ಏನಿಲ್ಲ, ವೈಯಕ್ತಿಕ ವಿಷಯ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಹೊಸದಾಗ ಮದುವೆ ಆಗಿರೋರು ಒಂದ್ ನಿಮಿಷ ಒಬ್ರನ್ನೊಬ್ರು ಬಿಟ್ಟಿರೋಲ್ಲ, ಆದ್ರೆ ನಿಮ್ದು ಸಂಬಂಧನೇ ಇಲ್ಲ ಅನ್ನೋ ರೀತಿಲಿ ಇರ್ತಿರಲ್ಲ. ಯಾಕೆ ಯಾಕೆ ನೋಡಿ ತಾತ ನಿಖಿಲ್, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ ಹೇಳ್ತಾರೆ. ನೀವು ವಿದೇಶಕ್ಕೆ ಬಂದ ಮೇಲೂ ನಿಮ್ ಕಿತ್ತಾಡನೆ ಬಿಟ್ಟಿಲ್ವಲ್ಲಯ್ಯ, ಜಮ್ಮಂತ ಹನಿಮನ್ ಮಾಡುತ್ತಾನೆ? ಅಷ್ಟೆಲ್ಲ ಸೀನ್ ಇಲ್ಲ ವಿಶ್ವ. ಯಾಕೋ ನಾವ್ ಇಷ್ಟಪಟ್ಟು ಮದ್ವೆ ಆಗಿದ್ರೆ ಇದೆಲ್ಲ ಸರಿ ಅಜ್ಜಿ, ನಾವ್ ಮದ್ವೆ ಆಗಿರೋದೇ ದೊಡ್ಡವ್ರ ಬಲವಂತಕ್ಕೆ. ಇದೇ ನೋಡು ನನ್ ಬೇಜಾರಾಗೋದು, ದೊಡ್ಡವ್ರು ಎಲ್ಲ ನೋಡಿ ಮಾಡಿ ಯಾಕೆ ಮದ್ವೆ ಮಾಡ್ತಾರೆ? ನೀವು ಚೆನ್ನಾಗಿರ್ಬೇಕು ಅಂತ ತಾನೆ, ಅದನ್ನ ಯಾಕೆ ನೀವು ಅರ್ಥ ಮಾಡ್ಕೊಳ್ಳಲ್ಲ? ಈ ಚಿಕ್ಕವ್ರಿಗಂತೂ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ, ನಮ್ಮಂತ ವಯಸ್ಸಾದವ್ರನ್ನ ನೋಡಿಯಾದ್ರೂ ಬುದ್ಧಿ ಕಲ್ತ್ಕೋಬಾರ್ದ? ಸುಮ್ ಸುಮ್ನೆ ಮನೆಯವ್ರನ್ನ ಯಾಕಮ್ಮ ದೂಷಿಸ್ತೀರಾ? ನಿಮ್ ನಿಮ್ ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡ್ಕೋಬೇಕಲ್ವಾ? ಪ್ರಾಬ್ಲಮ್ ಅಲ್ಲ, ಪ್ರೆಷರ್. ನನ್ ಯಾವ ಆಸೆ ಕನಸುಗಳಿಗೂ ಸ್ಪಂದಿಸದೇ ಹೆಂಡತಿ ಸಿಕ್ಬಿಡಿದಾಳೆ. ನೀನ್ ಹೊಂದಾಣಿಕೆ ಮಾಡ್ಕೊಂಡು ಹೋಗತ್ತಾನೆ. ಲೈಫ್ ನಲ್ಲಿ ನಾನು ಯಾವ್ದಕ್ಕೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಏದಕ್ ಮಾಡ್ಕೋಬೇಕಾ? ಮಾಡ್ಕೋಬೇಕಮ್ಮ. ಹೆಣ್ಣು ಅಂದ್ಮೇಲೆ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು, ನೀನೇ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋಬೇಕು. ಆಂಟಿ, ಕಾಂಪ್ರಮೈಸ್ ನನ್ ಪಾಯಿಂಟ್ ಅಲ್ಲ, ಅಡ್ಜಸ್ಟಬಲ್ ಕ್ಯಾರೆಕ್ಟರ್ ಆಗಿದ್ರೆ ಸ್ಪಂದಿಸಬಹುದು, ಬಟ್ ಹಿ ಇಸ್ ಜಸ್ಟ್ ಟೂ ಈಗೋಯಿಸ್ಟಿಕ್. ಲುಕ್, ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಇರ್ಬೋದು, ಆದ್ರೆ ನಾನು ಸಾಫ್ಟ್ವೇರ್ ಇಂಜಿನಿಯರ್. ಸೋ ವಾಟ್, ಟ್ರಬಲ್ ಶೂಟಿಂಗ್ ನಿಮ್ ಸಾಫ್ಟ್ವೇರ್ ಅಲ್ಲಿ ಇಲ್ವಾ? ಹೌದಲ್ಲ ಅಜ್ಜಿ, ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ, ನಮ್ಮಿಬ್ಬರ ಯೋಚನೆಗಳೇ ಬೇರೆ ಅಜ್ಜಿ. ನಿಶ್ಚಿತ ನೋಡು, ನಾವು ನಿನ್ನಷ್ಟು ಓದಿಲ್ದೆ ಇರ್ಬೋದು, ಆದ್ರೂ 10-20 ವರ್ಷದಿಂದ ನಮ್ ಗಂಡಂದ್ರ ಜೊತೆ ಹೊಂದ್ಕೊಂಡು ಹೋಗಿಲ್ವನೆ, ನೀನು ಇನ್ನೂ ಚೆನ್ನಾಗಿ ಓದಿರೋಳು, ಒಂದ್ ಮೂಕರ ಹಾಕಕ್ಕಾಗಲ್ವಾ? ಏನ್ ಮಾಡ್ಲಿ, 3 ಗಂಟೆ ಹಾಕೋದಕ್ ಮೊದಲು ಸರಿಯಾಗಿ ಯೋಚನೆ ಮಾಡ್ಬೇಕಿತ್ತು ನೋಡಪ್ಪ. ಮದುವೆ ಆದ್ಮೇಲೆ ಮುಗೀತು, ಸಿಕ್ಕದವ್ರನ್ನ ಒಪ್ಕೊಂಡು ಜೀವನ ಮಾಡ್ಬೇಕು. ಅಣ್ಣ, ಈಗ ನನ್ನ ವಿಚಾರನೆ ತಗೊಳ್ಳಿ, ನಾನು ಜಯಂತಿನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದೆ. ತಾತು, ಯಾವಾಗ್ಲೂ ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ ಇದ್ರೇನೆ ಜೀವನದಲ್ಲಿ ಸುಖವಾಗಿ ನೆಮ್ಮದಿಯಾಗಿ ಗಟ್ಟಿಯಾಗಿರೋದು. ಯು ಗಾಟ್ ಇಟ್? ನಿಮ್ ಪ್ರಾಬ್ಲಮ್ ನನ್ ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಎಷ್ಟು ದಿನ ಹೀಗೆ ಕಾಲ ಕಳಿಬೇಕು ಅಂತಿದ್ದೀರಾ? ಏನಾದ್ರೂ ಒಂದ್ ಕನ್ಕ್ಲೂಷನ್ ಬರ್ಬೇಕಲ್ವಾ? ಎಲ್ಲಿವರೆಗೂ ಶೋ ನಡೀತೋ ನಡೀಲಿ, ಅಲ್ಲಿವರೆಗೂ ಹಾಗೆ ಎದ್ಬಿಡ್ತೀವಿ ಅನ್ನೋದು ಹುಷ್ತನ ನೋಡಿ. ಹೇಗ್ ಕೂತಿದ್ದೀರಾ? ನಾನೊಂದು ತೀರಾ, ನೀನೊಂದು ತೀರಾ ಅನ್ನೋ ತರ. ಬಸ್ ನಲ್ಲಿ ಪರಿಚಯ ಇಲ್ಲದೆ ಟ್ರಾವೆಲ್ ಮಾಡೋ ಪ್ಯಾಸೆಂಜರ್ಸ್ ಕೂಡ ಈ ರೀತಿ ಕೂತ್ಕೊಳ್ಳಲ್ಲ. ಹೋಗ್ಲಿ ಬಿಡಿ, ನಿಮ್ಮಿಬ್ಬರಿಗೂ ನನ್ನ ಹೃದಯದಿಂದ ಒಂದ್ ಮಾತು ಹೇಳ್ತೀನಿ, ನನಗೋಸ್ಕರನೋ ಇಲ್ಲ ಜನ್ಮ ಕೊಡ ನಿಮ್ ತಂದೆ ತಾಯಿಗಳಿಗೋಸ್ಕರನೋ ಅಥವಾ ನಿಮ್ಮಿಬ್ರು ಜೀವನ ಸರಿ ಹೋಗ್ಲಿ ಅನ್ನೋದಕ್ಕೋಸ್ಕರನೋ ಇವತ್ತು ಒಂದಿನ ಗಂಡ ಹೆಂಡತಿ ಅನ್ನೋ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಫ್ರೆಂಡ್ಸ್ ಆಗಿದ್ ನೋಡಿ, ಈಗ ಇಬ್ರು ಫ್ರೆಂಡ್ಸ್ ಪಿಕ್ನಿಕ್ ಹೋದಾಗ ಯಾವ ರೀತಿ ಇರ್ತಾರೋ, ಯಾವ ರೀತಿ ಎಂಜಾಯ್ ಮಾಡ್ತಾರೋ ಆ ರೀತಿ ಎಂಜಾಯ್ ಮಾಡಿ, ಆದ್ರೆ ದಿಲ್ಸೆ ಮಾಡಿ. ವಿಶ್ವ ಏನು ಇದೆಲ್ಲ ಸಾಧ್ಯನಾ? ಟ್ರೈ ಮಾಡಿ ನೋಡಿ, ಏನ್ ಚೇಂಜಸ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆಲ್ ದಿ ಬೆಸ್ಟ್. ಟ್ರೈ ಟ್ರೈ, ಯು ವಿಲ್ ಸಕ್ಸೀಡ್. ಹೇ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ? ನಿನ್ ಪಾಠ ಕೇಳ್ತಾ ಇದ್ದೆ. ಕ್ಲಾಸ್ ಹೊರಗಡೆ ನಿಂತ್ಕೊಂಡು ಫ್ರೀ ಲೆಕ್ಚರ್ ಕೇಳ್ತಾ ಇದೀಯಾ? ವೆರಿ ಗುಡ್. ಏನು ನೀನು ಆಲ್ ಇನ್ ಒನ್ನಾ? ಗೈಡ್, ಫಿಲಾಸಫರ್, ಕನ್ಸಲ್ಟೆಂಟ್, ಸೈಕಿಯಾಟ್ರಿಸ್ಟ್? ಯಾಕಾಗ್ಬಾರ್ದು? ಅಲ್ಲ, ಒಂದಿನದಲ್ಲೇ ಅವರಿಬ್ಬರು ಫೀಲಿಂಗ್ಸ್ ಚೇಂಜ್ ಆಗತ್ತಾ? ಕ್ಷಣ ಕ್ಷಣಕ್ಕೂ ಹೃದಯದ ಬಡಿತಾನೆ ವೇರಿ ಆಗುತ್ತೆ, ಇನ್ ಒಪಿನಿಯನ್ ಚೇಂಜ್ ಆಗಲ್ವಾ? ಒಪಿನಿಯನ್ ಚೇಂಜ್ ಆದ್ರೆ ಡಿಸಿಷನ್ ಚೇಂಜ್ ಆಗತ್ತಾ? ನೋಡು, ಅನಿಸಿಕೆಗಳು ಬದಲಾದಾಗ ಭಾವನೆಗಳು ಬದಲಾಗುತ್ತೆ, ಈ ಭಾವನೆಗಳ ಮೇಲೆ ಈ ಸಂಬಂಧಗಳು ನಿಂತಿರುತ್ತೆ. ಈಗ ನಿನ್ನೇ ತಗೋ, ಮೊದಲು ಮೊದಲು ನನ್ ಕಂಡ್ರೆ ನಿನಗಾಗ್ತಿರ್ಲಿಲ್ಲ, ಯಾಕೆ ನಿನ್ನ ಅನಿಸಿಕೆ ಸರಿ ಇರಲಿಲ್ಲ, ಆದ್ರೆ ಈಗ ಈಗ ಈಗ